ಎಲ್ಲರಿಗೂ ನಮಸ್ಕಾರ ಬಾಲಾಜಿ ಫಾರ್ಮ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಿಡಗಳನ್ನ ನಾಟಿ ಮಾಡಿದ ನಂತರ ಅಂದರೆ ನಾವು ಮಾಡುವಂಥ ಕೆಲವು ತಪ್ಪುಗಳಿರ್ತದೆ ಸೊ ಆ ತಪ್ಪುಗಳನ್ನ ಕೆಲವು ರೈತರು ತೀರಾ ಮಾಡಿ ಆ ಬೆಳೆಯನ್ನು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೊಸದಾಗಿ ನಾಟಿ ಮಾಡುವಂಥವ್ರು ಅಥವಾ ನಾಟಿ ಮಾಡಿರುವಂಥವ್ರು ಸೊ ಕೆಲವು ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಆ ತಪ್ಪುಗಳನ್ನ ಮಾಡಬಾರ್ದು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಕೆಲವು ಮಿಸ್ಟೇಕ್ಸ್ಗಳೇನಿರುತ್ತೆ ರೈತರು ಮಾಡುವಂಥದ್ದು ಅದನ್ನು ಮೆನ್ಷನ್ ಮಾಡ್ತೀನಿ ಸೊ ಮೊದಲನೇದಾಗಿ ಈಗ ನಾವು ಗಿಡವನ್ನು ಉತ್ತಮವಾಗಿರುವಂಥ ಒಂದು ಒಳ್ಳೆಯ ಗಿಡವನ್ನು ಸೆಲೆಕ್ಟ್ ಮಾಡಬೇಕು ಸೊ ಅದು ಒಳ್ಳೆಯ ಹೈಬ್ರಿಡ್ ವೆರೈಟಿ ಗಿಡಗಳಾದರೆ ಇನ್ನೂ ಉತ್ತಮವಾಗಿ ನಿಮಗೆ ಇಳುವರಿಯನ್ನು ಕೊಡ್ತದೆ ಸೊ ಈಗ ಗಿಡ ನಾಟಿ ಮಾಡಾದ ನಂತರ ನಾವು ತೆಗೆದುಕೊಳ್ಳಬೇಕಾದ ಕೆಲವು ಸ್ಟೆಪ್ಸ್ ಇದೆ ಸೊ ಅದೇನೆಂದರೆ ಈಗ ನಾವು ಮೇಜರ್ಲಿ ತಿಳಿದಿರೋ ಹಾಗೆ ಇದು ಬಂದು ಕ್ಯಾಕ್ಟಸ್ ಫ್ಯಾಮಿಲಿಗೆ ಸೇರಿರುವಂಥ ಗಿಡ ಸೊ ಎಕ್ಸ್ಪೆಷಲಿ ಇದು ಸಬ್ಟ್ರಾಫಿಕಲ್ ರೀಜನ್ ಅಂದರೆ ಒಂದು ಸಮತೀತೋಷ್ಣ ವಲಯದಲ್ಲಿ ಅತಿ ಹೆಚ್ಚಾಗಿ ಹೊಂದಾಣಿಕೆಯಾಗಿರುವಂಥ ಗಿಡ ಅತಿ ಬಿಸಿಲಿಗೂ ಅಲ್ಲ ಅತಿ ನೆರಳು ಅಥವಾ ಅತಿ ಶೀತ ಪ್ರದೇಶಗಳಿಗೂ ಇದು ಅಂಥ ಬೆಳೆ ಅಲ್ಲ ಬಟ್ ನಾವು ಎಲ್ಲ ಭಾಗದಲ್ಲೂ ಬೆಳೀಬಹುದು ಬಟ್ ಆದರೆ ನೀವು ಕೈಗೊಳ್ಳುವ ಕಾರ್ಯವಿಧಾನಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಬೆಳೆ ನಿರ್ಧಾರಿತವಾಗಿರುತ್ತೆ ಅರ್ಥ ಆಗ್ತಿದೆಯಾ ಸೊ ಕೆಲವ್ರದ್ದು ಕೆಲವು ರೈತರೆಲ್ಲ ಇನ್ಫಾರ್ಮ್ ಮಾಡ್ತಿರ್ತಾರೆ ಸರ್ ನಂದು 2 ವರ್ಷ ಆಗಿದೆ ಹಣ್ಣು ಬಂದಿಲ್ಲ ಅಥವಾ ನಂದು ಸರ್ 1 ವರ್ಷ ಆಗಿದೆ ಇನ್ನೂ ಗಿಡ ಬೆಳವಣಿಗೆ ಆಗಿಲ್ಲ ಸೊ ಮತ್ತೆ ಈಗ ಹೂ ಉದುರುತ್ತಾ ಇದೆ ಅಥವಾ ರೋಗ ಸಮಸ್ಯೆ ಜಾಸ್ತಿ ಇದೆ ಸೊ ಈ ರೀತಿ ಕೆಲವು ಮೇಜರ್ ಮಿಸ್ಟೇಕ್ಸ್ಗಳಿಂದ ಈ ರೀತಿ ತಪ್ಪುಗಳು ಆಗಿರುತ್ತೆ ಸೊ ನೀವು ಗಿಡ ಯಾವ ರೀತಿ ಗಿಡಗಳನ್ನ ತಂದು ನಾಟಿ ಮಾಡಿದರೂ ಕೂಡ ಅದು ಅದರ ಬೆಳವಣಿಗೆ ಅದರ ಸಂಪೂರ್ಣ ಒಂದು ಅಭಿವೃದ್ಧಿ ಏನಿರುತ್ತದೆ ಅದು ನಿಮ್ಮ ನಿರ್ವಹಣೆ ಮತ್ತು ಆ ಮಣ್ಣಿನ ಗುಣ ಮತ್ತು ನೀವು ಕೈಗೊಳ್ಳುವ ಒಂದು ಕೆಲವು ಪೋಷಕಾಂಶಗಳ ಏನು ಕ್ರಮ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕೃಷಿಯನ್ನು ಮಾಡೋದಕ್ಕಿಂತ ಮುನ್ನ ರೈತರು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದರೆ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಗಿಡಗಳನ್ನ ಒಳ್ಳೆ ವೆರೈಟಿ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಸೊ ಗಿಡಗಳನ್ನ ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಸೊ ನಿಮ್ಮ ಸಾಯಿಲ್ ಟೆಸ್ಟನ್ನು ಮಾಡಿಸ್ಕೊಂಡು ಅಂದರೆ ಇದು ಯಾವ್ದಾರ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರ ಹತ್ರ ಸೊ ಆ ರಿಪೋರ್ಟ್ಗಳನ್ನ ಒಂದು ವೆರಿಫೈ ಮಾಡಿಸಿ ಸೊ ಅದ್ರ ಬೇಸಿಸ್ ಮೇಲೆ ಸೊ ಒಂದು ಗೈಡ್ ಈಗ ನೋಡಿ ನಿಮಗೆ ದಾಳಿಂಬೆ ಬೆಳೆಯುವಂಥವ್ರು ಅಥವಾ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಹಣ್ಣು ಬೆಳೆಯುವಂಥವ್ರು ಏನು ಮಾಡ್ತಾರೆ ಈಗ ಔಟ್ ಆಫ್ ದ ಕಂಟ್ರಿ ಅಥವಾ ಬೇರೆ ಎಲ್ಲ ಕಡೆ ಒಂದು ಡಾಕ್ಟರ್ನ ಇಟ್ಕೋತಾರೆ ಸೊ ಆ ಡಾಕ್ಟರ್ ಮುಖೇನವಾಗಿ ಒಂದು ಡಾಕ್ಟರ್ ಅಂದರೆ ಪ್ಲ್ಯಾಂಟ್ ಡಾಕ್ಟರ್ ಲೈಕ್ ಅವರು ಪ್ರತಿಯೊಂದು ಹಂತದಿಂದ ಈವನ್ ನೀವು ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು ಹಣ್ಣುದು ಕಟಾವು ಮಾಡಬೇಕಾಗಿರ್ಬೋದು ಪೂರಾ ಒಂದು ಗಿಡ ಹುಟ್ಟೋದ್ರಿಂದ ಸಾಯೋವರೆಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ ಅಂದರೆ ನಿಮಗೆ ಯಾವ ರೀತಿಯಾಗಿ ರೂಟಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಥವಾ ನಾವು ಯಾವ್ಯಾವತ್ತಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಬ್ಬರು ರೈತರು ಒಂದೇ ಸಸಿಯನ್ನು ತೆಗೆದುಕೊಂಡು ಬೇರೆ 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 ಜಾಗದಲ್ಲಿ ನಾಟಿ ಮಾಡ್ತಾರೆ ಅಂದ್ಕೊಳ್ಳಿ ಸೊ ಒಬ್ಬರದ್ದು ಚೆನ್ನಾಗಿ ಗ್ರೋತ್ ಬರುತ್ತೆ ಚೆನ್ನಾಗಿ ಅದು ಒಳ್ಳೆ ಮೆಚ್ಯೂರಿಟಿ ಹೀಲ್ಡ್ ಬರುತ್ತೆ ಒಳ್ಳೆ ಅಭಿವೃದ್ಧಿ ಪಡೆದಿದೆ ಬಟ್ ಇನ್ನೊಂದು ಡಲ್ ಆಗಿರುತ್ತೆ ಸೊ ಡಿಫ್ರೆನ್ಸ್ ಇಷ್ಟೇ ನಾವು ಮಾಡುವಂಥ ವಿಧಾನ ಯಾವ ರೀತಿ ಇರುತ್ತೆ ಮತ್ತು ನಮ್ಮ ಮಣ್ಣು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಸೊ ನಾವು ಯಾವ ಯಾವ ಟೈಮ್ಗೆ ನಾವು ಮಾಡುವಂಥ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ನಾವು ಮಾಡುವಂಥ ಕೆಲಸಗಳು ಕೆಲವು ಟೈಮಲ್ಲಿ ಆ ಮಣ್ಣು ಸರಿಯಾಗಿ ಇಲ್ಲ ಅಂದರೆ ಅದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅರ್ಥ ಆಗ್ತಿದೆಯಾ ಸೊ ಅದಕ್ಕೋಸ್ಕರ ಸಂಪೂರ್ಣವಾಗಿ ಮಾಡುವಂಥವ್ರು ಒಂದು ವೈಜ್ಞಾನಿಕ ವಿಧಾನದಲ್ಲಿ ನಿಮ್ಮ ಮಣ್ಣನ್ನು ಪರೀಕ್ಷೆಯನ್ನು ಮಾಡಿಸಿ ಮತ್ತು ವಾಟರ್ ಟೆಸ್ಟನ್ನು ಮಾಡಿಸಿ ನೀರಿನ ಪರೀಕ್ಷೆಯನ್ನು ಮಾಡಿಸಿ ಇದರ ಬಗ್ಗೆ ಅನುಭವ ಇರುವಂಥವ್ರಿಗೆ ಅಥವಾ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವಂಥ ಸೈಂಟಿಸ್ಟ್ಗಳು ಸಿಗ್ತಾರೆ ನಮಗೆ ಸೊ ಅವರ ಬಳಿಯಲ್ಲಿ ತೋರಿಸಿ ಸೊ ಇದನ್ನು ವೆರಿಫೈ ಮಾಡಿಸಿ ಏನು ಮಾಡ್ಬೋದು ಈ ರೀತಿ ಇದೆ ಸೊ ಯಾವ್ಯಾವ ಗುಣಗಳು ಬೇಕು ಎಕ್ಸ್ಪೆಷಲಿ ಇದ್ರ ಬಗ್ಗೆ ಅನುಭವ ಇರಬೇಕು ಸೊ ಈಗ ಬೇರೆ ಬೆಳೆಗಳ ರೀತಿ ಈ ಬೆಳೆಗೆ ಮಾಡೋಕ್ಕೆ ಬರಲ್ಲ ಸೊ ಆಗ ನಿಮಗೆ ಏನಾಗುತ್ತೆ ಇದು ನಾವು ಆಗಲೇ ಹೇಳಿದಾಗೆ ಇದು ರೂಟ್ಸ್ ಬಂದು ವೆರಿ ಸೆನ್ಸಿಟಿವ್ ಇರುತ್ತೆ ಅಂದರೆ ಇನಿಷಿಯಲ್ ಸ್ಟೇಜಸ್ಸು ಟಿಲ್ 3 ವರ್ಷ ತುಂಬವರೆಗೂ ಸೊ ಆಗ ನಾವೇನಾಗುತ್ತೆ ನಾವು ನೀವು ಓವರಾಗಿ ಯಾವುದೋ ಒಂದು ಫರ್ಟಿಗೇಷನ್ ಅಥವಾ ಯಾರೊಬ್ಬರು ಬೇರೆಯವರು ಯಾವುದೋ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಯಾವುದೋ ಒಂದು ಬೇರೆ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಅಲ್ಲಿ ನಾವು ಎಡುತ್ತೀವಿ ಅರ್ಥ ಆಗ್ತಿದೆಯಾ ಸೊ ಅವರು ಮಾಡುವಂಥ ಫಾಲೋ ಮಾಡುವಂಥ ವಿಧಾನಗಳೇ ಬೇರೆ ಇರುತ್ತೆ ನಾವು ಫಾಲೋ ಮಾಡಬೇಕಾಗಿರೋ ವಿಧಾನಗಳೇ ಬೇರೆ ಇರುತ್ತೆ ಅದನ್ನು ಬಿಟ್ಟು ನಮ್ಮ ಭೂಮಿ ಏನು ಕೇಳುತ್ತೆ ಮತ್ತು ನಮ್ಮ ಮಣ್ಣು ಯಾವ ರೀತಿ ಗಿಡಗಳ ರೂಟ್ಗೆ ಅಡ್ಜಸ್ಟ್ ಆಗಿರುತ್ತೆ ಅದನ್ನು ಅನುಗುಣವಾಗಿಟ್ಟುಕೊಂಡು ನಾವು ಫರ್ಟಿಗೇಷನನ್ನು ಮಾಡಬೇಕು ಮತ್ತು ಮೇಂಟೆನೆನ್ಸು ಅದೇ ರೀತಿಯೇ ಸರಿಯಾಗಿ ಮಾಡಬೇಕು ಇಲ್ಲ ನೀವು ಯಾವುದೋ ಓವರಾಗಿ ಗೊಬ್ಬರ ಕೊಡ್ತೀರಾ ಅಥವಾ ಯಾವುದೋ ಒಂದು ಸಿಕ್ಕಾಪಟ್ಟೆ ಎಲ್ಲೋ ತಂದು ಯಾರನ್ನೋ ಅಡ್ವೈಸ್ ತೊಗೊಂಡು ಸುಮ್ಮನೆ ಯಾವುದನ್ನು ನ್ಯೂಟ್ರಿಷನ್ ಹಾಕ್ತೀರಾ ಅಥವಾ ಗೊಬ್ಬರಗಳನ್ನ ಹಾಕ್ತೀರಾ ಅಂದರೆ ನಿಮ್ಮ ಮಣ್ಣಲ್ಲಿ ಅದು ಯಥೇಚ್ಛವಾಗಿರ್ಬೋದು ಅಥವಾ ಅದು ಪೂರಾ ಕಡಿಮೆ ಇರ್ಬೋದು ಅಲ್ಲಿ ಕೆಲವು ಗೊಬ್ಬರಗಳು ರಿಯಾಕ್ಟ್ ಆಗಿ ನಿಮ್ಮ ರೂಟ್ನ ಅಫೆಕ್ಟ್ನ ಮಾಡುತ್ತೆ ಸೊ ರೂಟ್ ಅಫೆಕ್ಟ್ ಮಾಡೋದ್ರಿಂದ ಆ ಗಿಡಗಳು ಮೇಲ್ಗಡೆ ಬೆಳೆದೇ ಇರ್ಬೋದು
ಅಥವಾ ಗಿಡಗಳು ಸರಿಯಾದ ಕಾಲಕ್ಕೆ ಹೂ ಬಿಡದೇ ಇರಬಹುದು ಅಥವಾ ಗಿಡಗಳಲ್ಲಿ ಅತಿ ಹೆಚ್ಚು ರೋಗಗಳು ಕಾಣಿಸ್ಕೊಳ್ಬಹುದು. ಸೊ ಈ ರೀತಿ ಸಮಸ್ಯೆಗಳೆಲ್ಲ ಇರುತ್ತೆ. ಅಂದ್ರೆ ನಾವು ಅನ್ಕೊಂಡಿರುವಂತ ಸಮಯದಲ್ಲಿ ನಾವು ಅಂದುಕೊಂಡಿರುವಂತ ರಿಸಲ್ಟ್ ಅನ್ನ ಔಟ್ಕಮ್ಸ್ ಅನ್ನ ತೆಗಿಲಿಕ್ಕೆ ಆಗ್ದೇ ಇರ್ಬೋದು. ಸೊ ಈ ರೀತಿ ಪಾಸಿಬಿಲಿಟೀಸ್ ಎಲ್ಲ ಇರುತ್ತೆ. ಸೊ ಸುಮಾರು ರೈತರಿದ್ದಾರೆ, ಅಂದ್ರೆ ಒಂದೇ ಟೈಮ್ ತಂದು ನಾಟಿ ಮಾಡಿದಂತ ಸುಮಾರು ರೈತರಿಗೆ ಉತ್ತರ ಕರ್ನಾಟಕ ಸೈಡ್ ಸುಮಾರು ರೈತರಿದ್ದಾರೆ. ಏನಂದ್ರೆ ಇಬ್ರು ಒಂದೇ ಟೈಮ್ ನಾಟಿ ಮಾಡಿರ್ತಾರೆ, ಬಟ್ ಅವ್ರು ಚೆನ್ನಾಗಿ ಬರ್ತಿರುತ್ತೆ, ಇವ್ರು ಚೆನ್ನಾಗಿ ಬರ್ತಿರಲ್ಲ. ಸೊ ಡಿಫ್ರೆನ್ಸ್ ಇಷ್ಟೇ, ನೀವು ಮಾಡುವಂತ ವಿಧಾನಗಳು ಮತ್ತೆ ನಿಮ್ಮ ಮಣ್ಣು, ನಿಮ್ಮ ನೀರು ಮತ್ತೆ ನೀವು ಕೈಗೊಳ್ಳುವಂತ ಕ್ರಮಗಳು ಏನೇನಿರುತ್ತೆ ಅದ್ರ ಬೇಸಿಸ್ ಮೇಲೆ ಸಂಪೂರ್ಣ ಒಂದು ಗಿಡದ ಲೈಫ್ ಕೂಡ ನಿರ್ಧಾರಿತ ಆಗಿರುತ್ತೆ. ಈಗ ಒಬ್ಬ ಮನುಷ್ಯ ಒಂದು ಇವತ್ತು 100 ವರ್ಷ 120 ವರ್ಷ ಬದುಕ್ತಿದ್ದಾರೆ ಅಂದ್ರೆ ಅವರು ಆ ಜೀವನ ಕ್ರಮ ಆ ರೀತಿ ಇರುತ್ತೆ. ಅಂದ್ರೆ ಅವರು ಆಹಾರ ಪದ್ಧತಿ ಆಗಿರ್ಬೋದು, ಅವರ ನಿದ್ರಾ ಪದ್ಧತಿ ಆಗಿರ್ಬೋದು, ಹೀಗೆ ಅವರು ಒಂದು ನೀರು ಕುಡಿಬೇಕಾದ್ರೂ ಬಹಳ ಯೋಚನೆ ಮಾಡಿ ಅವರು ಪ್ರತಿಯೊಂದನ್ನು ಸೇವನೆ ಮಾಡ್ತಾರೆ. ಸೊ ನಾವು ಇದು 30 ವರ್ಷ ಲೈಫ್ ಸ್ಪ್ಯಾನ್ ಹೇಳ್ತೀವಿ ಅಂದ್ರೆ 8 ವರ್ಷ ಬರಲ್ಲ. ಸೊ ಆ ರೀತಿ ಅಲ್ಲಿವರೆಗೂ ಬರಬೇಕು ಅಂದ್ರೆ ನಾವು ಮಾಡುವಂತ ವಿಧಾನಗಳೇನಿರುತ್ತೆ. ಸೊ ಎವ್ರಿಡೇ ಅದನ್ನ ಒಂದು ಲೈಕ್ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡೋದಾಗಿರ್ಲಿ, ನೀವು ಯಾವ ಸಮಯದಲ್ಲಿ ಏನೇನನ್ನ ಅಂದ್ರೆ ಪರ್ಟಿಕ್ಯುಲರ್ಲಿ ಪರ್ ಮಂತ್ ವೈಸು ನಿಮ್ಗೆ ಚೇಂಜ್ ಇರುತ್ತೆ. ಅಂದ್ರೆ ಮೊದಲನೇ ವರ್ಷ ನೀವು ಕೊಟ್ಟಂತ ಗೊಬ್ಬರಗಳಾಗಿರ್ಬೋದು ಅಥವಾ ನೀವು ಮಾಡಿರುವಂತ ನಿರ್ವಹಣೆ ಎರಡನೇ ವರ್ಷಕ್ಕೂ ಸೇಮ್ ಇರಲ್ಲ. ಅರ್ಥ ಆಗ್ತಿದ್ಯಾ? ಈ ವರ್ಷ ಮೊದಲನೇ ವರ್ಷ ಅದು ಬೇಬಿ ಪ್ಲಾಂಟ್ ಆಗಿರುತ್ತೆ, ಎರಡನೇ ವರ್ಷ. ಸೊ ಆಗ ನೀವು ಮಾಡಬೇಕಾಗಿರೋ ಕರ್ತವ್ಯಗಳು, ಗೊಬ್ಬರಗಳು ಮತ್ತೆ ಬೇರೆ ಬೇರೆ ವಿಧಾನಗಳು ಅದು ಚೇಂಜ್ ಇರುತ್ತೆ. ಸೊ ಮೂರನೇ ವರ್ಷಕ್ಕೆ ಅದು ಚೇಂಜ್ ಆಗುತ್ತೆ. ಸೊ ನೀವು ಈಗ ಬಳಸ್ತಾ ಇರೋಂಥ ಒಂದು ಗೊಬ್ಬರದ ಪ್ರಮಾಣ ಅಥವಾ ನೀವು ಮಾಡ್ತಾ ಇರೋಂಥ ವಿಧಾನ ಆಗ ಜಾಸ್ತಿ ಮಾಡಬೇಕಾಗತ್ತೆ ಅಥವಾ ಕಡಿಮೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಸೊ ನಾವು ಬ್ಲೈಂಡ್ ಆಗಿ ಹೋಗಿ ಇದರಲ್ಲಿ ಯಾವುದೋ ಒಂದು ರೀತಿ ಲಾಸ್ ಆಗೋ ಬದಲು ಸೊ ಯಾವ ಇದು ಹೇಳಿದಷ್ಟು ಸುಲಭ ಅಲ್ಲ ಬೆಳೆ. ಈಗ ನಾರ್ಮಲ್ ಆಗಿ ಎಲ್ಲ ಹೇಳ್ಬೋದು ಏನೂ ಇಲ್ಲ ಬರೀ ಗೊಬ್ಬರ ಹಾಕಿ ಸುಮ್ಮನೆ ಇರ್ಬೋದು, ಆ ರೀತಿ ಅಲ್ಲ. ನಾವು ಪ್ರಾಪರ್ ಆಗಿ ಇದನ್ನ ವೈಜ್ಞಾನಿಕ ವಿಧಾನದಲ್ಲಿ ಕೈಗೊಂಡಾಗ ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ. ಒಬ್ಬ ರೈತ ಶ್ರಮ ಪಟ್ಟಿದ ತಕ್ಕನಾಗಿ ಇಳುವರಿ ಜಾಸ್ತಿ ಬರಬೇಕು. ಸೊ ಹಾಗಾಗಿ ನಾವು ಆಗ್ತಿರುವಂತ 100% ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಅದನ್ನ ಸರಿಯಾದ ಟೈಮಲ್ಲಿ ಸರಿಯಾದ ವಿಧಾನದಲ್ಲಿ ನಾವು ಕೊಡ್ಬೇಕಾಗತ್ತೆ. ಅದನ್ನ ಬಿಟ್ಟು ನೀವು ಪರಿಶ್ರಮ ಆಗ್ತೀರಾ ಬಟ್ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದ್ರೆ ಅಥವಾ ಆ ಮಣ್ಣಿನ ಬಗ್ಗೆ ನಿಮ್ಗೆ ಅರಿವಿಲ್ಲ ಅಂದ್ರೆ ಸೊ ಈಗ ಒಬ್ಬ ಡಾಕ್ಟ್ರು ಅವನು ಮೆಡಿಸಿನ್ ಕೊಡ್ತಾ ಇರೋ ದೇಹದ ಬಗ್ಗೆನೆ ಆ ಡಾಕ್ಟರ್ಗೆ ಅರಿವಿಲ್ಲ ಅಥವಾ ಆ ದೇಹದಲ್ಲಿ ಏನಾಗಿದೆ ಅನ್ನೋದನ್ನೇ ಆ ಡಾಕ್ಟರ್ ತಿಳ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಮೆಡಿಸಿನ್ ಕೊಡೋಕ್ಕಾಗುತ್ತೆ ಅಥವಾ ಮೆಡಿಸಿನ್ ಕೊಟ್ಟರು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಹೀಗೆ ಅದಕ್ಕೋಸ್ಕರ ನೀವು ಸಂಪೂರ್ಣವಾಗಿ ನಿಮ್ಮ ಮಣ್ಣನ್ನು ಅಧ್ಯಯನ ಮಾಡಿ. ಸೊ ಆಗ ನಿಮಗೆ ಒಂದು ಡಾಟಾ ಸಿಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಈ ಬೆಳೆಗೆ ಪ್ರಮುಖವಾಗಿ ಏನು ಬೇಕು ಅಥವಾ ಈ ನಮ್ಮ ಬೆಳೆ ಅಥವಾ ನಮ್ಮ ಹ್ಯೂಮಿಡಿಟಿ ಅಂದ್ರೆ ವಾತಾವರಣ, ಈಗ ಮಂಗಳೂರಲ್ಲೇ ಬೇರೆ ವಾತಾವರಣ ಇರುತ್ತೆ, ಆ ಮೇಲ್ಗಡೆ ಬೀದರಲ್ಲೇ ಬೇರೆ ವಾತಾವರಣ ಇರುತ್ತೆ, ಈ ಬೆಂಗಳೂರು ಅಥವಾ ಈ ಕೋಲಾರದಲ್ಲೇ ಬೇರೆ ವಾತಾವರಣ ಇರುತ್ತೆ. ಹ್ಯೂಮಿಡಿಟಿ ಅನ್ನೋದು ಫ್ರಮ್ 15-50 ಕಿಲೋಮೀಟರ್ಗೆ ಅದು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗುವಂತ ಗಿಡಗಳು ಯಾವಿರುತ್ತೆ ಮತ್ತೆ ಅಲ್ಲಿಗೆ ಫಾಲೋ ಮಾಡುವಂಥ ವಿಧಾನಗಳೇ ಬೇರೆ ಇರುತ್ತೆ. ಅದನ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಮತ್ತೆ ಅದೇ ಹೇಳದ್ನಲ್ಲ ನಿಮಗೆ. ಸೊ ನಾವು ಇಲ್ಲಿ ಊಟ ಮತ್ತೆ ಕರೆಕ್ಟಾಗಿ ಆಹಾರ ಮತ್ತು ನಿರ್ವಹಣೆಗಳನ್ನು ಗಿಡಗಳಿಗೆ ನೋಡ್ಕೊಳ್ಲಿಲ್ಲ ಅಂದ್ರೆ ಗಿಡ 8-10 ವರ್ಷದೊಳಗಡೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಸಾಯೋ ಚಾನ್ಸಸ್ ಅಂದ್ರೆ ಆ ವೀಕ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈಗ ನಾವು ಊಟ ಪದ್ಧತಿ ಸರಿಯಾಗಿದ್ರೆ ನಮ್ಮ ಏನು ಜೀರ್ಣಕ್ರಿಯೆ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿರುತ್ತೆ. ಅದ ಬದು ನೀವು ಯಾವ್ದಾವುದೋ ಊಟಗಳನ್ನ ಅಥವಾ ಏನೇನೋ ನಿಮ್ಗೆ ಆರೋಗ್ಯ ಕ್ರಮಗಳನ್ನ ಅಥವಾ ಊಟದ ಕ್ರಮಗಳನ್ನ ಮಾಡಿದಾಗ ದೇಹ ಆಟೋಮೆಟಿಕ್ಲಿ ಹಾಳಾಗುತ್ತೆ, ಆಗ ಆಯಸ್ಸು ಅನ್ನೋದು ಕಡಿಮೆ ಆಗುತ್ತೆ. ಅದೇ ರೀತಿನೇ ಮಣ್ಣು ಕುಮ ಏಕೆಂದ್ರೆ ಈಗ ಮಣ್ಣು ಲಾಂಗ್ ಟರ್ಮ್ ಮಣ್ಣನ್ನ ಕಾಪಾಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ನೀವು ಬರೀ ಇವತ್ತು ಅಥವಾ ನಾಳೆ ದೃಷ್ಟಿಯಿಂದ ಮಣ್ಣನ್ನು ಕೂಡ ಹಾಳು ಮಾಡಬಾರ್ದು. ಸೊ ಆ ಪ್ರಮಾಣವಾಗಿ ನೀವು ವಾಟರ್ ಟೆಸ್ಟ್ ಮತ್ತೆ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ನಿಮ್ಮ ಎಲಿವೇಶನ್ ಅಂದ್ರೆ ನಿಮ್ಮ ಭೂಮಿ ಸಮುದ್ರ ಮಟ್ಟದಿಂದ ಯಾವ ಹೈಟ್ ಅಲ್ಲಿದೆ ಅದು ಕೂಡ ಒಂದು ಇಂಡಿಕೇಶನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇದೆಲ್ಲ ಯಾಕೆ ಮಾಡ್ಬೇಕಂದ್ರೆ ನಾವು ಈಗ ಒಂದು ಮಗುಗೆ ಊಟ ಕೊಡ್ಬೇಕಾದ್ರೆ ಅದಕ್ಕೆ ಮೊದಲು ಟೆಸ್ಟ್ ಮಾಡ್ತಾರೆ, ಅಂದ್ರೆ ಯಾವ್ಯಾವ ಪ್ರಮಾಣ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ಪ್ರೋಟೀನ್ಸು ಏನೇನಿದೆ ಏನಿಲ್ಲ, ಏನ್ ಸಪ್ಲಿಮೆಂಟ್ಸ್ನ ನಾವು ಕೊಡಬೇಕು. ಸೊ ಅದೇ ರೀತಿಯಾಗಿ ನೀವು ಒಂದು ಗಿಡಗಳಿಗೆ ಅಂದ್ರೆ ನಿಮ್ಮ ಮಣ್ಣಿನ ಆಧಾರವಾಗಿ ನೀವು ಅದನ್ನ ಪರೀಕ್ಷೆ ಮಾಡಿಸಿ ನೀಟಾಗಿ ಅದನ್ನ ಕೊಡ್ತಾ ಬಂದಾಗ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅದನ್ನ ಬಿಟ್ಟು ಯಾರೋ ಒಂದು ಕೋಳಿ ಗೊಬ್ಬರ ಕೂಡ ಕೇಳಿದ್ರು ಅಥವಾ ಎಲ್ಲೋ ಒಂದು ಏನೋ ಮಾಡಿದ್ರು ಅಂತ ಹೇಳಿ ನಮ್ಮ ಮಣ್ಣಲ್ಲಿ ಅದೇ ರೀತಿ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಕ್ ಹೋದಾಗ ರಿಸಲ್ಟ್ ಬರೋದೇ ಇಲ್ಲ ಅಂತಲ್ಲ, ಬರ್ಬೋದು ಬಟ್ ನಿಮ್ಗೆ ಮುಂದೆ ಹೊಡ್ತಾ ಬರುತ್ತೆ. ಅಂದ್ರೆ ಈಗ ಹ್ಯಾಪಿ ಆಗಿರುತ್ತೆ, ಈಗ ಹೆಂಗೆ ಸ್ಮೋಕಿಂಗ್ ಮಾಡೋದು ಡ್ರಿಂಕಿಂಗ್ ಮಾಡೋದು ಈಗ ಹ್ಯಾಪಿ ಆಗಿದ್ರು ಸಮ್ ಪಾಯಿಂಟ್ ಆಫ್ ದ ಟೈಮ್ ಅದು ರಿವರ್ಸ್ ಆಗುತ್ತೆ. ಸರ್ ಅದೇ ತರನೇ ನಮ್ಮ ಮಣ್ಣನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದೇ ಏನೋ ಒಂದು ಫರ್ಟಿಗೇಷನ್ ಮಾಡ್ತಾ ಹೋದ್ರೆ ಗಿಡಗಳ ರೂಟ್ ಅಂದ್ರೆ ನಿಮ್ ಮೇಜರ್ಲಿ ಹೇಳಿದೆ ಹಾಗೆ ಇದು ತೆಂಗು ಮತ್ತೆ ಅಡಿಕೆ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಮರಗಳಿಗೆ ಬರೋ ರೀತಿ ಹಾರ್ಡ್ ರೂಟ್ ಇರಲ್ಲ, ಜಸ್ಟ್ ರೂಟ್ ಕ್ಯಾಪ್ ಕೂಡ ಬಹಳ ಸಿಂಪಲ್ ಆಗಿರುತ್ತೆ.
ಸೊ ಅದಕ್ಕೋಸ್ಕರ ರೂಟ್ ಅನ್ನೋದು ಬೇಗ ಡ್ಯಾಮೇಜ್ ಆಗುತ್ತೆ. ಸೊ ಈಗ ಯಾಕೆಂದ್ರೆ ರೂಟ್ ಇಸ್ ಅ ಮೇನ್ ಡೋರ್ ಆಫ್ ದಿ ಪ್ಲಾಂಟ್ಸ್ ಲೈಕ್ ಆ ರೀತಿನೇ ಅನ್ಬೋದು. ಸೊ ಅದಕ್ಕೋಸ್ಕರ ನಾವು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ, ಮತ್ತು ರೂಟ್ಗಳು ಕರೆಕ್ಟಾಗಿಲ್ಲ ಅಂದರೆ ನಿಮಿಟೋಡ್ ಪ್ರಾಬ್ಲಮ್ ಬರ್ಬೋದು, ಅಥವಾ ರೂಟಲ್ಲಿ ಆ ರೂಟು ಅದು ಡೈಲಿ ಬೇಸಿಸ್ ಅದು ರೂಟೇ ಕರ್ಗೋಗುತ್ತೆ, ಅಥವಾ ರೂಟು ಕೆಲವು ನ್ಯೂಟ್ರಿಷನ್ನ ತಗೊಳ್ಳೋದಾನೆ ಅದೇ ಕೊಳ್ತೋಗ್ಬೋದು, ಅಥವಾ ರೂಟಿಂದ ಕೆಲವು ಫಂಗಿಸೈಡ್ಸು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಅಥವಾ ನಾವು ಕೊಡುವಂಥ ಗೊಬ್ಬರ ಅದು ಪವರ್ ಜಾಸ್ತಿಯಾಗಿ ಕೆಲವು ರೂಟ್ಸ್ ಮುಖಾಂತರ ಹೋಗಿ ಸೆಲ್ಸ್ನ ಡ್ಯಾಮೇಜ್ ಮಾಡ್ಬೋದು. ಆಗ ಅದು ಏನಿದೆ ಅಂದರೆ ಸ್ಟ್ರೆಂತ್ ಆ ರೆಸಿಸ್ಟೆನ್ಸ್ ಪವರು ಗಿಡದಲ್ಲಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಆಗ ಅದು ಬದುಕುವಂಥ ಚಾನ್ಸಸ್ ಅಂದರೆ ಅದು ಬದುಕುವ ಜೀವಿತಾವಧಿ ಒಳಗೇನೆ ಕೊಲ್ತಾ ಬರ್ತದೆ. ಸೊ ಈಗ ನಾವು ಹೆಂಗೆ ಅದು ಇದು ಹೈಬ್ರಿಡ್ ಫುಡ್ಗಳನ್ನು ತಿಂದು ಲೈಕ್ ಅದು ಎಣ್ಣೆ ಐಟಮ್ಗಳಾಗಿರ್ಬೋದು ಅದು ಇದು ಈ ಥರ ತಿಂದು ಈಗ 60 ವರ್ಷ 40 ವರ್ಷಕ್ಕೆ ಬದುಕೋದು ಒಂಥರ ಡೌಟ್ ಆಗಿಬಿಟ್ಟಿದೆ, ಆ ರೀತಿ ಆಗ್ತಿದೆ. ಸೊ ಆ ರೀತಿಯಾಗಿ ಪ್ಲ್ಯಾಂಟ್ಗಳನ್ನ ಒಂದು ಪೂರಕವಾಗಿ ನೀವು ನೋಡ್ಕೊಳ್ಳೋದು ಭಾಳ ಅಗತ್ಯತೆ ಬೀಳುತ್ತೆ. ಮತ್ತು ಅದೇ ಹೇಳಿದ ಹಾಗೆ ಮೊದಲು ಸಾಯಿಲ್ ಟೆಸ್ಟನ್ನು ಮಾಡಿಸಿ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ರೈತರು, ಮತ್ತು ಅದನ್ನು ಅಂದರೆ ನೀವು ನನಗಾದರೂ ಶೇರ್ ಮಾಡಿ ನಾನು ನಿಮಗೆ ಒಂದು ಸಾಯಿಲ್ ರಿಪೋರ್ಟ್ ಮತ್ತು ವಾಟರ್ ರಿಪೋರ್ಟ್ ಮೇಲೆ ನಾವು ಗೈಡ್ ಮಾಡುವಂಥದ್ದು ರೈತರುಗಳಿಗೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ನಿಮ್ಮ ರೀಜನ್ಗಳಿಗೆ ಅಂದರೆ ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ವ್ಯವಸಾಯಗಳನ್ನ ಮಾಡಬೇಕು, ನಿಮ್ಮ ಮಣ್ಣು ಯಾವ ರೀತಿ ಇದೆ, ಅದಕ್ಕೆ ನೀವು ಯಾವ ಟೈಮಲ್ಲಿ ಅಂದರೆ ಪ್ರತಿ ತಿಂಗಳು ಅದು ಚಾರ್ಟ್ ಬೇರೆ ಇರುತ್ತೆ, ಅಂದರೆ ಎಲ್ಲ ತಿಂಗಳು ಒಂದೇ ಥರ ಗೊಬ್ಬರ ಕೊಡೋಕ್ಕಾಗಲ್ಲ. ಅದೇ ನೀವು ಹೇಳ್ದಂಗೆ 4 ಸ್ಟೇಜ್ ಇರುತ್ತೆ ಪ್ಲ್ಯಾಂಟಲ್ಲಿ, ವೆಜಿಟೇಟಿವ್ ಗ್ರೋತ್ ಆಗಿರ್ಬೋದು, ಮೆಚ್ಯೂರಿಂಗ್ ಸ್ಟೇಜು ಅಥವಾ ಫ್ಲವರಿಂಗ್ ಸ್ಟೇಜು ಮತ್ತು ಫ್ರೂಟಿಂಗ್ ಸ್ಟೇಜು ಮತ್ತು ರೆಸ್ಟಿಂಗ್ ಸ್ಟೇಜು. ಈ 4 ಸ್ಟೇಜಲ್ಲೂ ಕೂಡ ಒಂದು ವರ್ಷದಲ್ಲಿ ನೀವು ಸಪ್ರೇಟು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಅಂದರೆ ಒಂದೇ ಎಲ್ಲ ಒಂದೇ ಗೊಬ್ಬರನ ಅಥವಾ ಒಂದೇ ನಾನು ಕ್ರಮಗಳನ್ನ 4 ಸ್ಟೇಜಲ್ಲೂ ಅನುಸರಣೆ ಮಾಡ್ತೀನಿ ಅಂದರೆ ಗಿಡಗಳ ಲೈಫ್ ಇರಲ್ಲ, ಅರ್ಥ ಆಗ್ತಿದೆಯಾ? ಮತ್ತು ಈಗ ನೀವೇನೋ ಒಂದು 10 ಟನ್ ತೆಗೆದ್ರೂ ಮುಂದೆ ಒಂದು 2 ವರ್ಷ 1 ವರ್ಷ ಆದಮೇಲೆ ಅದು ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಫ್ಲವರ್ ಡ್ರಾಪ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಗಿಡಗಳಲ್ಲಿ ಈಗ ಹೆಂಗೆ ಓವರ್ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆದಾಗ ಅದು ಅದೇ ರೀತಿ ಸಡನ್ನಾಗಿ ಡಿಕ್ರೀಸ್ ಆಗೋ ಚಾನ್ಸಸ್ ಕೂಡ ಹೈಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರೈತರಿಗೆ ಇನಿಷಿಯಲ್ ಆಗಿ ನಾವು ಹೇಳುವಂಥದ್ದು ಏನಂದರೆ ನಿಮ್ಮ ಏನು ಒಂದು ಸಾಯಿಲ್ ಮತ್ತು ವಾಟರ್ ಮತ್ತು ಎಲಿವೇಷನ್ ಟೆಸ್ಟ್ ಆದ ನಂತರನೇ ನೀವು ಮುಂದಿನ ಪ್ರೊಸೀಜರನ್ನು ಮಾಡಿ, ಮತ್ತು ಸೊ ಅಂಡರ್ ಯಾವ್ದಾದ್ರು ಒಬ್ರದ್ದು ಗೈಡೆನ್ಸು ತೊಗೊಂಡು ಮಾಡೋದರಿಂದ ಯಾವ್ದಾದ್ರು ಸೈಂಟಿಸ್ಟ್ಗಳಾಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಿಗುವ ಸೈಂಟಿಸ್ಟ್ಗಳಾಗಿರ್ಬೋದು, ಅಂದರೆ ಈ ಬೆಳೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರೋರ ಅವರ ಅಂಡರಲ್ಲಿ ಮಾಡುವಂಥದ್ದು ಭಾಳ ಉತ್ತಮ. ಮತ್ತು ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಅಥವಾ ಏನೇ ಬರ್ತಿದೆ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಆದಷ್ಟು ಕೂಡ ನಮ್ಮ ಕೈಲಿ ಏನಾಗುತ್ತೆ ಆ ಸಹಾಯವನ್ನು ನಾವು ಮಾಡ್ತೀವಿ. ಮತ್ತು ಈಗ ಹೊಸದಾಗಿ ಮಾಡಬೇಕು ಅಂದ್ಕೊಂಡಿರೋರು ಕೂಡ ನೀವು ಸಾಯಿಲ್ ರಿಪೋರ್ಟು ಮತ್ತು ವಾಟರ್ ರಿಪೋರ್ಟ್ಗಳನ್ನ ಕಳಿಸ್ಕೊಟ್ರೆ ನಾವು ಕೂಡ ಅವ್ರಿಗೆ ನಿಮ್ಗೆ ಯಾವ್ಯಾವ ರೀತಿ ನಮ್ಮ ಕಡೆಯಿಂದ ಏನು ಅನುಕೂಲ ಆಗುತ್ತೆ ಅದನ್ನು ಸಜೆಷನ್ಸ್ನ ಕೊಡ್ತೀವಿ. ಮತ್ತು ಯಾವ್ಯಾವ ರೀತಿಯಾಗಿ ನೀವು ಯಾವ ಹಂತದಲ್ಲಿ ಏನೇನು ಗೊಬ್ಬರಗಳನ್ನ ಕೊಡಬೇಕು, ಲೈಕ್ ಅಂದರೆ ಆರ್ಗ್ಯಾನಿಕ್ ಆಗಿ ಇರ್ಬೋದು ಅಥವಾ ಸೆಮಿ ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು, ನೀವು ಇಚ್ಛೆ ಪಡುವ ವಿಧಾನದಲ್ಲಿ ಯಾವ ರೀತಿಯಾಗಿ ಬೆಳಿಬೇಕು ಅಂದರೆ ನಿಮ್ಮ ಮಣ್ಣಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ತಿಳ್ಕೊಂಡು, ಮತ್ತು ವಾಟರ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ತಿಳ್ಕೊಂಡು, ಮತ್ತು ನೀವು ಯಾವ ವೆರೈಟಿನ ಹಾಕ್ತಾ ಇದ್ದೀರಾ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸುಮ್ಮನೆ ಈಗ ನೀವು ಯಾವುದೋ ಮಣ್ಣಲ್ಲಿ ಯಾವುದೋ ಕಡೆ ಎಲ್ಲೋ ಹೇಳಿದ್ರು ಅಂತ ಆ ರೀತಿ ಅನುಸರಣೆ ಮಾಡೋದನ್ನ ಮೊದಲು ಬಿಡಬೇಕು ರೈತರು, ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಮಣ್ಣು ಏನಿರುತ್ತೆ ಅದೇ ಈಗ ನಮ್ಮ ದೇಹಕ್ಕೆ ಯಾರಿಗೊಬ್ರಿಗೆ ಜ್ವರ ಬಂದಿದೆ ಅಥವಾ ಯಾರಿಗೊಬ್ರಿಗೆ ಏನೋ ಡಿಸೀಸಸ್ ಇದೆ ಅಂದೆ ಅಂತ ಹೇಳಿ ಅದೇ ಮೆಡಿಸಿನನ್ನು ನಾವು ತಗೋಬಾರ್ದು, ಅರ್ಥ ಆಗ್ತಿದೆ? ಅದೇ ಥರನೇ ಯಾರೋ ಒಬ್ರು ಬಂದಿದೆ ಎಲ್ಲೋ ಒಬ್ರು ಆಗ್ತಿದೆ ಅಂತ ನಾನು ಅದೇ ರೀತಿ ಫಾಲೋ ಅಪ್ನ ಮಾಡೋಕೆ ಹೋದಾಗ ಬರೋದೇ ಇಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ಅಂದರೆ ನಾವು 100% ರಿಸಲ್ಟ್ ತೆಗಿಯೋಕ್ಕಾಗಲ್ಲ. ಅಂದರೆ ಈ ಗಿಡಗಳು ಇಂಟರ್ನಲ್ಲಿ ಸೋಲ್ತಾ ಹೋಗುತ್ತೆ, ಅಂದರೆ ಕೆಲವು ಸಮ್ ಪಾಯಿಂಟ್ ಆಫ್ ದ ಟೈಮ್ ಅದು ಅದು ಸೊರ್ಗೋಗ್ಬೋದು ಅಥವಾ ಅದರ ಏಜೇ ಕಡಿಮೆ ಆಗ್ಬೋದು, ಅದರ ಲೈಫ್ ಸ್ಪ್ಯಾನ್ ಡಿಕ್ರೀಸ್ ಆಗ್ಬೋದು, ಅಥವಾ ಫ್ರೂಟಲ್ಲಿ ಇರ್ರೆಗ್ಯುಲರ್ ಫ್ರೂಟು ನಿಮಗೆ ಈ ವರ್ಷ ಬಂದಿದ್ದ ಇಳುವರಿ ನೆಕ್ಸ್ಟ್ ವರ್ಷ ಬರಲ್ಲ, ಅಥವಾ ಎಲ್ಲ ಒಂದೇ ಸೈಜ್ ಬರಲ್ಲ ಫ್ರೂಟ್, ಅಂದರೆ ಒಂದು 2 ಕೆಜಿ ಬರ್ಬೋದು, ಒಂದು 200 ಗ್ರಾಮ್ ಬರ್ಬೋದು, ಹಿಂಗೆ. ಸೊ ಪೂರಕವಾಗಿ ಒಂದು ಹೆಂಗೆ ಅಂದರೆ ಇದೊಂದು ನಮ್ಮ ಕೈಲಾಡೋ ಗೊಂಬೆ ಥರ, ಲೈಕ್ ಈಗ ಹೆಂಗೆ ನಾವು ನಾಯಿ ಅಥವಾ ಹೀಗೆ ಬೆಕ್ಕು ಸಾಕಿ ಅದನ್ನು ಒಂದು ಟ್ರೈನಿಂಗ್ ಮಾಡ್ತಾರಲ್ಲ, ಸೊ ಆ ರೀತಿ ಮಾಡಿದಾಗ ನಿಮಗೆ ಕಮರ್ಷಿಯಲಿ ನಾವು ಹೇಳಿದ ರೀತಿಯಲ್ಲೇ ಗಿಡ ಅದು ಬೆಳವಣಿಗೆ ಆಗುತ್ತೆ. ಅದನ್ನು ಬಿಟ್ಟು ನಾವೇನೇನೋ ಬ್ಲೈಂಡಾಗಿ ಮಾಡೋಕ್ಕೆ ಹೋದಾಗ ನಮ್ಮ ಒಂದು ಮಿತಿಯನ್ನು ಮೀರಿ ನಮ್ಮ ಕೈ ಮಿತಿಯನ್ನು ಮೀರಿ ಕೂಡ ಅದು ಪ್ಲ್ಯಾಂಟ್ ಹೋಗುತ್ತೆ. ಸೊ ಆಗ ನಮಗೇನಾಗುತ್ತೆ ನಮ್ಗೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಮತ್ತು ಸಮಸ್ಯೆಗಳು ಜಾಸ್ತಿ ಆಗೋದು. ಈ ರೀತಿ ಎಲ್ಲ ಜಾಸ್ತಿ ಆದಾಗ ಇಲ್ಲಿ ಅದು ಏನಾಗುತ್ತೆ ಭಾಳ ತೊಂದರೆಗಳನ್ನ ಉಂಟು ಮಾಡುತ್ತೆ. ಸೊ ಅದಕ್ಕೆ ಮಾಡೋವಂಥವ್ರು ಪ್ರಾಪರಾಗಿ ನೋಡಿಕೊಂಡು ನೀಟಾಗಿ ಮಾಡಿ, ಮತ್ತು ಅದೇ ಪದೇ ಪದೇ ಹೇಳೋ ರೀತಿಯೇ ವಾಟರ್ ಟೆಸ್ಟ್ ಮಾಡಿಸ್ಕೊಂಡು ಸಾಯಿಲ್ ಟೆಸ್ಟ್ ಮಾಡಿಸಿ ನಿಮ್ಮ ಗೊತ್ತಿರುವಂಥ ಒಂದು ಸಹಾಯಕರ ಹತ್ರ ತೋರಿಸಿ ಅವರು ಬೇಸಿಸ್ ಮೇಲೆ ಮಾಡ್ತಾ ಹೋಗಿ. ಸೊ ನೀವು ನಮಗಾರು ಶೇರ್ ಮಾಡಿ ನಾನು ನಿಮಗೆ ಸಂಪೂರ್ಣವಾಗಿ ಹೊಸದಾಗಿ ಮಾಡುವಂಥರಾಗಿರ್ಬೋದು ಅವರಿಗೆಲ್ಲ ಸಜೆಷನ್ಸ್ನ ಕೊಡ್ತೀವಿ, ಮತ್ತು ಉತ್ತಮವಾದ ಪ್ಲ್ಯಾಂಟಿಂಗ್ ಮೆಟೀರಿಯಲನ್ನು ಕೂಡ ಸಪ್ಲೈ ಮಾಡಿಕೊಡ್ತೀವಿ, ಮತ್ತು ಇನ್ಸ್ಟಾಲೇಷನ್ ಕೂಡ ನಮ್ಮ ಹತ್ರ ಆಗುತ್ತೆ.
ಸೊ ಆ ರೀತಿಯಾಗಿ ಯಾವ ರೀತಿ ಬೇಕು ಆ ರೀತಿ ನೀವು ನಮ್ಮ ಹತ್ರ ಒಂದು ಹೆಲ್ಪಿಂಗ್ ಅನ್ನ ತಗೋಬೋದು. ಮತ್ತೆ ನಿಮ್ಗೆ ಯಾವುದೇ ರೀತಿ ಸಸಿಗಳು ಬೇಕಾಗಿರಲಿ, ಆರ್ಟಿಕಲ್ಚರ್ ಪ್ಲಾಂಟ್ಸು, ಅಡಿಕೆ, ತೆಂಗು, ಮತ್ತೆ ಬಟರ್ಫ್ರೂಟ್ ಆಗಿರ್ಬೋದು, ಸೀಬೆ, ಜಾಯಿಕಾಯಿ, ಹೀಗೆ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸಿಗುತ್ತೆ. ಪೆಪ್ಪರ್ ಆಗಿರ್ಬೋದು, ಕಾರ್ಡಮ್, ಹೀಗೆ ಕಾರ್ಡಮಮ್, ಸೊ ಎಲ್ಲ ರೀತಿಯ ಒಂದು ಸಸ್ಯ ನಮ್ಮ ಅಂತಾರೆ ಸಸಿಗಳು ನಮ್ಮ ಹತ್ರ ಸಿಗುತ್ತೆ. ತೋಟನೂ ಇದೆ, ಬನ್ನಿ ವಿಸಿಟ್ ಮಾಡಿ. ನೀವು ಏನು ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ವಿಸಿಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕರೆ ಮಾಡಿ. ಮತ್ತು ಆದಷ್ಟು ಕೂಡ ರೈತರಿಗೆ ಶೇರ್ ಮಾಡಿ. ಮತ್ತು ಒಂದು ಚೂರಾದರೂ ಬೇರೆಯವರಿಗೆ ಉಪಯೋಗ ಆಗಲಿ. ಸೊ ಮಾಡೋವಂಥದ್ದನ್ನು ನಾವು ಕರೆಕ್ಟಾಗಿ ಮಾಡಿದಾಗ ನಿಮಗೆ ರಿಸಲ್ಟ್ ಸರಿಯಾಗಿ ಬರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಅಂಡರ್ ಯಾವುದಾದ್ರು ಒಬ್ಬರು ಗೈಡೆನ್ಸಲ್ಲಿ ಮಾಡಿದಾಗ ನಿಮಗೆ ಅಂದರೆ ಅಭ್ಯಾಸ ಬಿಗಿನರ್ಸ್ ಕಲಿಯುವಂಥದ್ದು ಭಾಳಷ್ಟು ಇರುತ್ತೆ. ಸೊ ಆಗ ನಮಗೊಂದು ಒಳ್ಳೆ ರಿಸಲ್ಟ್ ಬರೋಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ಚಾನಲಲ್ಲಿ ಧನ್ಯವಾದಗಳು.